ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಇವತ್ತೆಂತ ಗೊತ್ತುಂಟಾ, ಇವತ್ತೆಂತಂದರೆ ವೀಣಕೆ ಅಂತ ಹೇಳುವವರೊಂದು ರಿಕ್ವೆಸ್ಟ್ ಮಾಡಿದರು, ಹೇನಿಗೆ ಮನೆ ಮದ್ದು ಹೇಳಿ ಅಂತ ಹೇಳಿದ್ದಾರೆ ಅವರು. ಹಾಗೆ ಇವತ್ತು ಒಂದು ಚಿಕ್ಕ ವಿಡಿಯೋ, ಅಂದರೆ ಇವತ್ತು ಮನೆ ಮದ್ದು ಮಾತ್ರ ಹೇಳಿಕೊಟ್ಟಿದ್ದೇವೆ ಈ ವ್ಲಾಗಲ್ಲಿ. ಈಗ ಅಮ್ಮ ಅಲ್ಲಿದ್ದಾರೆ. ಇದು ಬೇವಿನ ಮರ, ಇದು ಸಣ್ಣ ಮರ, ಒಂದು ಒಂದು ವರ್ಷ ಆಯ್ತು ನೆಟ್ಟು. ಇದನ್ನೊಮ್ಮೆ ಬಂದಂಥದ್ದು ತಿಂದಿದೆ, ಅರ್ಧದಿಂದ ಕಟ್ ಮಾಡಿ ಮತ್ತೆ ಪುನಃ ನಾವು ಇದನ್ನು ನೆಟ್ಟದ್ದು. ಈಗ ಎಷ್ಟು ದೊಡ್ಡದಾಗಿದೆ, ಇದನ್ನು ಎಲೆಯನ್ನು ಈಗ ಎಲ್ಲ ತೆಗಿಬೇಕು. ಈಗ ಎಲೆಯನ್ನು ಮಾತ್ರ ತೆಗಿತಾ ಇದ್ದೀನಿ ನಾನು. ಇದು ಸ್ವಲ್ಪ ಎಲೆ ಸಾಕು, ಒಂದು ಹಿಂಡಿ ಅಷ್ಟು ತಕೊಂಡ್ರೆ ಸಾಕು ಒಮ್ಮೆ ತಲೆಗೆ ಹಾಕ್ಲಿಕ್ಕೆ. ಇಷ್ಟು ಎಲೆ ಸಾಕು, ಈಗ ಒಂದು ಹಿಂಡಿ ಅಷ್ಟು ಇದು ಒಮ್ಮೆಗೆ ಹಾಕ್ಲಿಕ್ಕೆ ತಲೆಗೆ. ಇಲ್ಲಿ ತುಳಸಿ ಎಲೆ ಕೂಡ ಇದೆ, ಇದನ್ನು ಸ್ವಲ್ಪ ತಗೊಳ್ಬೇಕು. ತುಳಸಿ ಎಲ್ಲರ ಮನೆಯಲ್ಲಿ ಕೂಡ ಇರುತ್ತೆ ಅಲ್ವಾ, ಬೇವಿನ ಮರ ಸಹ ಇರುತ್ತೆ ಎಲ್ಲರ ಮನೆಯಲ್ಲಿ. ಇದನ್ನೆಷ್ಟು ತಗೊಂಡಿದ್ದೀನಿ, ಈಗ ಈ ಎಲೆಯನ್ನೆಲ್ಲ ಕ್ಲೀನ್ ಮಾಡಬೇಕು. ಹಾಗಾದರೆ ಈಗ ಎಲೆಯನ್ನು ಮಾತ್ರ ತೆಗಿಬೇಕು, ಕೋಲನ್ನು ಹಾಕಬಾರ್ದು. ಇದು ಹಾಕಿದರೆ ಮಿಕ್ಸಿಯಲ್ಲಿ ಗ್ರೈಂಡ್ ಆಗೋದಿಲ್ಲ, ಆಗ್ತದೆ ಆದರೆ ಕೋಲು ಕೋಲು ಸಿಗುತ್ತೆ ಅಲ್ಲ. ಅದಕ್ಕೆ ಈ ಎಲೆಯನ್ನು ಮಾತ್ರ ಹಾಕಿದರೆ ಸಾಕು. ಇದು ಕಹಿ ಬೇವಿನ ಎಲೆ ಉಂಟಲ್ಲ, ಇದು ತುಂಬ ಕಹಿ ಇರ್ತದೆ, ಹಾಗೆ ಹೇನುಗಳೆಲ್ಲ ಹೋಗ್ತದೆ. ಇದೊಂದು ಒಳ್ಳೆ ಮದ್ದು ಇದು ಹೇನುಗಳಿಗೆಲ್ಲ. ಮತ್ತೆ ಇದು ಸಹ ಖಾರ ಅಲ್ವಾ, ಎಂಥದ್ದು ತುಳಸಿದ್ದು? ತುಳಸಿ ಎಲೆ, ತುಳಸಿ ಎಲೆ ಸ್ವಲ್ಪ ಹೇನುಗಳಿಗೆ ಖಾರ ಇರ್ತದೆ, ಹಾಗೆ ಇದು ಎರಡು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಹಾಕಬೇಕು. ಮತ್ತೆ ನನಗೆ ನನ್ನ ಅಮ್ಮ ಎಲ್ಲ ಹಾಕ್ತಾ ಇದ್ರು, ಈಗ ನಾವು ಹಾಕಲಿಲ್ಲ, ಟ್ರೈ ಮಾಡಲಿಲ್ಲ. ನನ್ನ ಅಮ್ಮ ಹಾಕ್ತಾ ಇದ್ರು, ಹಾಗೆ ನಾನು ಈಗ ತೋರಿಸ್ತಾ ಇರೋದು. ಹೀಗೆ ಮಾಡಿ ಹೀಗೆ ಎಲೆಯನ್ನೆಲ್ಲ ಹಾಕಿ ಆಯಿತು. ಕಹಿಬೇವು ಮತ್ತು ತುಳಸಿ ಎಲೆ ಎರಡು ಸಹ ಹಾಕಿದ್ದೇವೆ. ಇದನ್ನು ಸ್ವಲ್ಪ ತೊಳಿಬೇಕು, ಈಗ ಇದರಲ್ಲಿ ಧೂಳು ಇರ್ತಲ್ಲ, ಹಾಗೆ ನೀರು ಹಾಕ್ತಿದ್ದೇನೆ. ಇದನಿಗೆ ತೊಳಿಬೇಕು, ಒಂದು ಎರಡು ಸಲ ತೊಳೆದ್ರೆ ಸಾಕು, ಧೂಳೆಲ್ಲ ಹೋಗ್ತದೆ. ಇದ್ರೆ ಕೂಡ ಅದು ಗಾಳಿಗೆಲ್ಲ ಮರದಲ್ಲಿ ಧೂಳು ಕೂತಿರ್ತದೆ. ಇದನ್ನು ನೀರು ತೆಗಿತಾ ಇದ್ದೀನಿ ಈಗ. ಒಮ್ಮೆ ತೊಳೆದು ನೀರೆಲ್ಲ ತೆಗೆದಿದ್ದೇನೆ, ಈಗ ವಾಪಸ್ ನೀರು ಹಾಕಿ ಒಂದು ಮಿಕ್ಸ್ ಜಾರ್ ಹೊರಗೆ ತಂದೇನೆ ನಾನು. ಇದಕ್ಕೆ ಹಾಕ್ಬೇಕು ಈಗ. ಈಗ ಒಂದು ಚಿಕ್ಕ ಪೀಸ್ ಕರ್ಪೂರ ಹಾಕಬೇಕು, ಇನ್ನು ಸ್ವಲ್ಪ ನೀರು ಹಾಕ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿದರೆ ಸಾಕು. ಇದನ್ನು ಗ್ರ್ಯಾಂಡ್ ಮಾಡ್ತಾ ಇರ್ತೀನಿ ಈಗ ನೋಡಿ. ಗ್ರ್ಯಾಂಡ್ ಮಾಡಿ ಆಯಿತು. ಒಂದಿಗೆ ಬಟ್ಟೆ ತಗೊಳ್ಬೇಕು, ಒಂದು ಪಾತ್ರೆ ಪಾತ್ರೆಗೆ ಇಟ್ಟು ಇದನ್ನು ಸೋಸ್ಕೊಳ್ಬೇಕು ಹೀಗೆ. ಇಲ್ಲಾದರೆ ಅದರಲ್ಲಿ ಜಿಡ್ಡು 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 ಇರ್ತದೆ, ಏನಂದರೆ ಸೊಪ್ಪಲ್ಲ ಅದು ತಲೆಯಲ್ಲೆಲ್ಲ ನಿಲ್ತದೆ. ಅದು ನಿಂತರೆ ಮತ್ತೆ ತುಳಿಯೋಕೆ ಬೇಗ ಹೋಗುವುದಿಲ್ಲ, ಅದಕ್ಕೆ ಬೇಕಾ. ಇದು ರಸವನ್ನು ಹಾಕಿದರೆ ಸಾಕು, ಸೊಪ್ಪನ್ನು ಹಾಕಿದ್ರೆ ಏನಾಗುವುದಿಲ್ಲ, ಹಾಕ್ಬೋದು. ತಲೆಯಿಂದ ಬೇಗ ಹೋಗುವುದಿಲ್ಲ. ಈಗ ಎಲ್ಲ ಸೋಸಿ ಆಯಿತು, ಇದು ನೀರು ಮಾತ್ರ. ಇವಳು ಜಿಡ್ಡು ಜಿಡ್ಡಿಲ್ಲ ಇದೆ, ಜಿಡ್ಡು ಹಾಕಲಿಲ್ಲ. ಈಗ ಈ ರಸವನ್ನು ಇವಳ ತಲೆಗೆ ಹಚ್ಚಿ ತೋರಿಸ್ತೇನೆ ನಿಮಗೆ. ಒಂದು ಹತ್ತಿ ತಗೋಬೇಕಿಂಥದ್ದು, ಬಟ್ಟೆ ಕೂಡ ಆಗ್ತದೆ. ನಾನು ಹತ್ತಿ ತಗೊಂಡಿದ್ದೇನೆ. ಈಗ ಸ್ವಲ್ಪ ಮುಳುಗಿಸಿ ಹೀಗೆ ತೆಗೆದು ಹೀಗೆ ಹಚ್ಚಬೇಕು, ಎಲ್ಲ ಕಡೆ ಹಚ್ಚಬೇಕು, ಕೂದಲಿಗೆ ಕೂಡ ಹಚ್ಚಬೇಕು. ಇವರ ತಲೆಯಲ್ಲಿ ಏನಿಲ್ಲ, ಮತ್ತು ನಾನು ಈಗ ತೋರಿಸಿದಷ್ಟೇ ನಿಮಗೆ, ಒಮ್ಮೆ ತೋರಿಸುವ ಅಂತ ಈಗ ತಲೆಗೆ ಹಾಕ್ತಾ ಇರೋದು. ಈಗ ಎಲ್ಲ ಕಡೆಗೆ ಹಾಕಬೇಕು.
ಹತ್ತಿ ಅಥವಾ ಬಟ್ಟೆಯಿಂದ ಹಾಕಿದರೆ ಕೈಯಲ್ಲಿ ಸರಿ ಆಗೋದಿಲ್ಲ ಹಾಕಲಿಕ್ಕೆ. ಇದು ನನ್ನ ಅಮ್ಮ ಹೀಗೆ ಮಾಡ್ತಿದ್ರು, ಹಾಗೆ ಗೊತ್ತು. ನಾವಿದು ಫಸ್ಟ್ ಟೈಮಿಗೆ ಟ್ರೈ ಮಾಡೋದು, ಏನಿಲ್ಲ ಅಲ್ಲ ಹಾಗೆ ಹಾಕಲಿಲ್ಲ. ಮತ್ತು ಇದು ಕೈಬೇವು ಹಾಕ್ಬೋದು ಹೀಗೆ ಕೂಡ, ಏನಾಗುತ್ತೆ ತಲೆಗೆ ಹಾಕಿದರೆ ಒಳ್ಳೆಯದು. ಈ ಮನೆ ಮದ್ದು ಉಂಟಲ್ಲ ಡ್ಯಾಂಡ್ರಫಿಗೆಲ್ಲ ಇದು ಒಳ್ಳೆಯದು, ಏನಿಗೆ ಮಾತ್ರ ಅಲ್ಲ ಡ್ಯಾಂಡ್ರಫ್ ಎಲ್ಲ ಇದರಲ್ಲಿ ಹೋಗ್ತದೆ. ವಾರದಲ್ಲಿ ಒಂದು 2 ಸಲ ಹಚ್ಚಿದರೆ ಡ್ಯಾಂಡ್ರಫ್ ಎಲ್ಲ ಹೋಗ್ತದೆ. ಮತ್ತು ಏನಿದ್ದವರು ಇದನ್ನು ಹಚ್ಚಬೇಕು. ಎಷ್ಟು 2 ಸಲಿಯ ವಾರಕ್ಕೆ 2 ಸಲ ಆದರೂ ಹಚ್ಚಬೇಕು. ವಾರದಲ್ಲಿ 2 ಸಲ ಹಚ್ಚಬೇಕು. ಮತ್ತು ಇದು ಮದ್ದು ಖಾಲಿ ಹಚ್ಚಿದರೆ ಆಗೋದಿಲ್ಲ, ಯಾಕೆಂದರೆ ಈಗ ಏನಿಗೆ ಮದ್ದು ಹಾಕಿದರೆ ಬೆಡ್ಶೀಟ್ ಎಲ್ಲ ಇರ್ತದೆ ಅಲ್ಲ, ಅದನ್ನೆಲ್ಲ ತೊಳಿಬೇಕು. ಮದ್ದು ಹಾಕಿದ ದಿನ ಬೆಡ್ಶೀಟನ್ನೆಲ್ಲ ತೊಳೆದು ಬಿಸಿಲಲ್ಲಿ ಒಣಗಿಸಬೇಕು. ಮತ್ತು ಇದು ಮದ್ದು ಹಾಕಿದರೆ ಆಗ್ತದೆ. ಏನಾದರೂ ಮದ್ದು ಹಾಕಿ ಕಾಲು ಬೆಡ್ಶೀಟ್ ಎಲ್ಲ ವಾಶ್ ಮಾಡದಿದ್ದರೆ ಅದರಲ್ಲಿ ಕೂಡ ಏನಿರ್ತದೆ ಅಲ್ಲ, ವಾಪಸ್ ಅದು ಹೇರಿಗೆ ಬರ್ತದೆ. ಅದಕ್ಕೆ ಬೆಡ್ಶೀಟನ್ನೆಲ್ಲ ಚೆನ್ನಾಗಿ ತೊಳಿಬೇಕು. ಮತ್ತು ಇದು ಬೇವಿನ ಎಲೆ ಉಂಟಲ್ಲ ಅದು ಮೇಯ್ನಾಗಿ ಬೇಕೇ ಬೇಕು, ಯಾಕಂದರೆ ಅದು ಕಹಿ ಅಲ್ಲ. ಇದಕ್ಕೆ ಹೇನಿಗೆಲ್ಲ ಕಹಿ ಇದ್ದರೆ ಹೇನುಗಳು ಹೋಗ್ತವೆ. ಮತ್ತು ತುಳಸಿ ಎಲೆ ಮತ್ತು ಕರ್ಪೂರ ಉಂಟಲ್ಲ ಅದು ಹೇನಿಗೆ ಖಾರ ಆಗ್ತದೆ, ಹಾಗೆ ಅದನ್ನು ಸಹ ಸೇರಿಸಿ ಹಾಕಿದರೆ ಹೋಗ್ತದೆ. ಮತ್ತು ಎಲ್ಲಾದರೂ ಬೇವಿನ ಎಲೆ ಸಿಕ್ಕದಿದ್ದರೆ ನಿಮಗೆ ಡಿಸ್ಪ್ಲೇಲಿ ಈಗ ಕಾಣ್ಬೋದು, ಮೆಡಿಕೇರ್ ಅಂತ ಒಂದು ಶ್ಯಾಂಪು ಉಂಟು, ಮೆಡಿಕಲಲ್ಲಿ ಸಿಗ್ತದೆ ಕೇಳಿದರೆ. ಅದಕ್ಕೊಂದು ಎಷ್ಟು 50 ರೂಪಾಯಿನ ಇರಬೇಕು, ಅದು ಗೊತ್ತಿಲ್ಲ ಎಷ್ಟು, 48 ಈಗ 50 ಇರ್ಬೋದು ಅಂತ ಗೊತ್ತಿಲ್ಲ. ಎಷ್ಟು ಕಡಿಮೆ ರೇಟಲ್ಲಿ ಸಿಗ್ತದೆ ಆ ಶ್ಯಾಂಪನ್ನು ಕೂಡ ಯೂಸ್ ಮಾಡ್ಬೋದು. ಅದು ವಾರಕ್ಕೆ ಒಮ್ಮೆ ಯೂಸ್ ಮಾಡಬೇಕು. ಇವತ್ತು ಸಂಡೆ ಹಾಕಿದರೆ ನಾಳ್ದು ಸಂಡೆ ಹಾಕಿದರೆ ಆಯಿತು, ಮತ್ತು ಏನೆಲ್ಲ ಬರು ಏನು ಆಗುವುದಿಲ್ಲ, ಮತ್ತೆ ಹೋಗ್ತದೆಲ್ಲ. ಯಾರಿಗೆ ಬೇವಿನ ಎಲೆ ಸಿಗುವುದಿಲ್ವಾ ಅವರು ಶ್ಯಾಂಪನ್ನು ಯೂಸ್ ಕೂಡ ಮಾಡ್ಬೋದು. ಮತ್ತು ಈ ಬೇವಿನ ಎಲೆಯದ್ದು ಮನೆ ಮದ್ದನ್ನು ಯೂಸ್ ಮಾಡಿದರೆ ಏನು ಎಫೆಕ್ಟ್ ಏನಿಲ್ಲ, ತಲೆಗೆ ಹೇರಿಗೆ ತುಂಬ ಒಳ್ಳೆಯದು, ಹೆಲ್ದಿಯಾಗಿರ್ತದೆ. ಇದು ಡ್ಯಾಂಡ್ರಫ್ ಮತ್ತು ಹೇರ್ ಗ್ರೋತ್ ಆಗಲಿಕ್ಕೆಲ್ಲ ತುಂಬ ಯೂಸ್ ಆಗ್ತದೆ. ಏನು ಯಾಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಈಗ ಜಾಸ್ತಿ ಚಿಕ್ಕ ಮಕ್ಕಳಿಗೆ, ಹುಡುಗಿಯರಿಗೆ, ಚಿಕ್ಕವರಿಗೆ ಸ್ಟಾರ್ಟ್ ಆಗ್ತದೆ. ಅದು ಹೇಗೆ ಅಂದರೆ ಯಾರಾದರೂ ಈಗ ಸ್ಕೂಲಲ್ಲಿ ಯಾರದಾದರೂ ತಲೆಯಲ್ಲಿದ್ದರೆ ಅವರಿಂದ ಕೂಡ ಸ್ಪ್ರೆಡ್ ಆಗ್ತದೆ. ಮತ್ತು ಅವರು ಆಟಾಡುವಾಗೆಲ್ಲ ತುಂಬ ಬೆವರ್ತದಲ್ಲ, ತಲೆಯೆಲ್ಲ ತುಂಬ ಬೆವರಿದ್ದರೆ ಅದರಿಂದಲೇ ಸ್ಟಾರ್ಟ್ ಆಗೋದು. ತಲೆ ತುಂಬ ಕ್ಲೀನ್ ಇರಬೇಕು, ವಾರದಲ್ಲಿ ಒಂದು 2-3 ಸಲ ಆದರೂ ತಲೆಯನ್ನು ತೊಳಿಲೇಬೇಕು, ಇಲ್ಲದಿದ್ದರೆ ಹೇನು ಸ್ಟಾರ್ಟ್ ಆಗ್ತದೆ. ಮತ್ತು ಜಾಸ್ತಿಯಾಗಿ ಸ್ಪ್ರೆಡ್ ಆಗೋದೇ ಬೇರೆಯವರಿಂದ, ಯಾರಲ್ಲಿ ಇರ್ತದೋ ಸ್ಕೂಲಲ್ಲಿ ಇರ್ತದೋ, ಸ್ಕೂಲಲ್ಲಿ ಅಂತ ಅಲ್ಲ ಯಾರಲ್ಲಿ ಇರ್ತದೋ ಹೇನು ಅವರಿಂದ ಸ್ಪ್ರೆಡ್ ಆಗ್ತದೆ. ದೊಡ್ಡವರಿಗೆ ಬರೋದು ತುಂಬ ಕಡಿಮೆ, ಹೆಚ್ಚಾಗಿ ಚಿಕ್ಕವರಿಗೇ ಜಾಸ್ತಿ ಬರೋದು. ಹಾಗೆ ಮತ್ತು ಚಿಕ್ಕವರು ಅವರದ್ದು ಹ್ಯಾಟ್ ಎಲ್ಲ ಇರ್ತದಲ್ಲ ಅದನ್ನೆಲ್ಲ ಹಾಕಿದರೆ, ಮತ್ತು ಸೇಮ್ ಬಾಚಿಮುಗಿಯನ್ನೆಲ್ಲ ಯೂಸ್ ಮಾಡಿದರೆ ಏನೆಲ್ಲ ಬರಲಿಕ್ಕೆ ಸಾಧ್ಯತೆ ಇರ್ತದೆ. ಹಾಗೆ ಈ ಮನೆ ಮದ್ದನ್ನು ಹಾಕಿದರೆ ಹೋಗ್ತದೆ. ವಾರದಲ್ಲಿ ಒಂದು 2 ಸಲ ಆದರೂ ಈ ಮನೆ ಮದ್ದನ್ನು ಹಾಕಬೇಕು ಬೇವಿನ ಎಲೆ ಇದ್ದರೆ. ಮತ್ತು ಹೇನುಗಳು ಕಡಿಮೆ ಆಗಿ ಹೋಗ್ತದೆ ಹೇನುಗಳು. ಮತ್ತು ವಾರದಲ್ಲಿ 2 ಬಾರಿ ಸ್ನಾನ ಮಾಡಲೇಬೇಕು ತಲೆಗೆ. ನಾವು ಹೊರಗೆಲ್ಲ ಕೆಲಸ ಮಾಡ್ತೇವಲ್ಲ, ಹಾಗೆ ನಾವು ಡೈಲಿ ಸ್ನಾನ ಮಾಡ್ತೇವೆ ತಲೆಗೆ, ಇಲ್ಲದೆ ಬೆವರು ಎಲ್ಲ ಇದೆ ತಲೆ ಕೂದ ಎಲ್ಲ ಹಾಲಾಗಿಬಿಡ್ತದೆ. ಹಾಗೆ ಈ ಮನೆ ಮದ್ದನ್ನು ಹಚ್ಚುವಾಗ ಮನೆಯೊಳಗೆ ಹಚ್ಚಬಾರ್ದು, ಯಾಕೆಂದರೆ ಹಚ್ಚುವಾಗ ಏನೆಲ್ಲ ಕೆಳಗೆ ಬೀಳ್ತದೆ. ಮನೆಯ ಹೊರಗೆ ಬಂದು ಈ ಮನೆ ಮದ್ದನ್ನು ಹಚ್ಚಬೇಕು. ಮತ್ತು ಅಥವಾ ಈಗ ಮನೆ ಮದ್ದು ಮಾಡದಿದ್ದರೆ ಶ್ಯಾಂಪು ಯೂಸ್ ಮಾಡ್ತಿದ್ರೆ ಹೇನಿಗೆ, ಶ್ಯಾಂಪನ್ನು ಕೂಡ ಹಾಕುವಾಗ ಮನೆ ಹೊರಗೆ ಬಂದು ಹಾಕಬೇಕು, ಇಲ್ಲಾದರೆ ಎಲ್ಲಲ್ಲಿ ಸ್ಪ್ರೆಡ್ ಆಗಿ ಕೆಳಗೆ ಬೀಳ್ತದೆ, ಮತ್ತು ಅದು ಬೇರೆಯವರಿಗೆ ಏನು ಆಗಲಿಕ್ಕೂ ಸಾಧ್ಯತೆ ಇರ್ತದೆ. ಹಾಗೆ ಮನೆ ಮದ್ದು ಏನಿಗೆ ಯೂಸ್ ಮಾಡೋದು ಮಾತ್ರ ಮನೆ ಹೊರಗೆ ಬಂದು ಯೂಸ್ ಮಾಡಬೇಕಾಗ್ತದೆ. ಮತ್ತು ಇದನ್ನು ಹಾಕಿ 2 ಗಂಟೆ ಬಿಟ್ಟು ಸ್ನಾನ ಮಾಡಿದರೆ ಆಯಿತು. ಈ ಶ್ಯಾಂಪನ್ನು ಇದನ್ನು ಹಾಕಿ 2 ಗಂಟೆ ಇಡಬೇಕು ತಲೆಯಲ್ಲಿ, ಮತ್ತೆ ಸ್ನಾನ ಮಾಡಿದರೆ ಆಯಿತು. ಶ್ಯಾಂಪ್ ಹಾಕಿ ಸ್ನಾನ ಮಾಡ್ಬೋದು. ಈ ಮನೆ ಮದ್ದನ್ನು ವಾರದಲ್ಲಿ 2 ಬಾರಿ ಆದರೂ ಹಾಕಬೇಕು. ಈ ಏನೂ ಇಲ್ಲ ಏನಿಲ್ಲ ಹೋಗೋವರೆಗೂ ಹಾಕಬೇಕು ಈ ಮದ್ದನ್ನು. ಹಾಗಾದರೆ ವಾರಕ್ಕೆ 2 ಬಾರಿ ಹಾಕಿದರೆ ಎಲ್ಲ ಹೋಗ್ತದೆ. ಏನು ಇದ್ದವರು ಈ ಮನೆ ಮದ್ದನ್ನು ಟ್ರೈ ಮಾಡಿ ಒಮ್ಮೆ. ಮತ್ತು ಡ್ಯಾಂಡ್ರಫ್ ಇದ್ದವರು ಕೂಡ ಈ ಮನೆ ಮದ್ದನ್ನು ಯೂಸ್ ಮಾಡ್ಬೋದು, ಡ್ಯಾಂಡ್ರಫ್ ಎಲ್ಲ ಹೋಗ್ತದೆ. ವಾರದಲ್ಲಿ 2 ಸಲ ಹಾಕಿದರೆ ಸಾಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಹೊಸ ವಿಡಿಯೋದಲ್ಲಿ ಭೇಟಿ ಆಗ್ತೇವೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.